ಬರೀ ಸುಳ್ಳು ಹೇಳ್ಕೊಂಡವರು ರಾಜಕಾರಣ ಮಾಡ್ತಾ ಇದ್ದಾರೆ. ಅದೇನು ನಡೆಯಲ್ಲ, ಈ ಸಲ ಜನಗಳು ತೀರ್ಮಾನ ಮಾಡಾಗಿದೆ. ರೋಡ್ಗಳು ಚರಂಡಿಗಳು ಎಲ್ಲವೂ ನೋಡ್ಕೊಂಡು ಬನ್ನಿ. ನಾನು ರಸ್ತೆ ಮಾಡಿಸಿದ್ದೀನಿ ರಸ್ತೆ ಮಾಡಿಸ್ತೀನಿ ಅಂದರೆ ಎಲ್ಲೂ ರಸ್ತೆ ಆಗಿಲ್ಲ, ಎಲ್ಲವೂ ಹಗರಣದ ಗೂಡಾಗೈತೆ. ಎಲ್ಲ ಪಕ್ಷದ ನಾಯಕರುಗಳನ್ನು ಚುನಾವಣಾ ಸಮಯದಲ್ಲಿ ಬಂದು ಚುನಾವಣಾ ರ್ಯಾಲಿ ಮಾಡೋದು, ಚುನಾವಣಾ ಸಭೆ ಮಾಡೋದು ಸರ್ವೇ ಸಾಮಾನ್ಯ. ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರು ಆಗಲೇ ತೀರ್ಮಾನ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು, ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಗೆಲ್ಲಿಸಬೇಕು ಅಂತ ತೀರ್ಮಾನ ಆಗೋಗಿದೆ. ಭಾರತೀಯ ಜನತಾ ಪಕ್ಷದವರು ಪ್ರತಿದಿನ ನೂರಾರು ಜನ ಕಾರ್ಯಕರ್ತರುಗಳು ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ತಿದ್ದಾರೆ. ಅವ್ರೇನು 90% ಕಾರ್ಯಕ್ರಮ ಮಾಡಿದ್ರು, 90% ಅಲ್ಲ 40% 40% ಕಮಿಷನ್ ತಗೊಂಡಿರೋದು ಅಷ್ಟೇ, ಅವರು 90% ಕೆಲಸ ಮಾಡಿಲ್ಲ. ಈ ಮೇಟ್ಗಳಿ ಭಾಗ ಪೂರ್ತಿ ಬಿ ಎಮ್ ಸಿ ನಗರ, ಕರಕುಶಲ ನಗರ, ಅಂಬೇಡ್ಕರ್ ನಯನ ಲೋಕ, ಮೇಟ್ಗಳಿ ಎಲ್ಲ ಪ್ರದೇಶನವೆ. ಕುಂಬಾರಕೊಪ್ಪದಿರ್ಬೋದು, ಗಿಡಗನಮ್ಮನ ಬಡಾವಣೆ ಇರ್ಬೋದು, ಭೈರವೇಶ್ವರ ನಗರ ಇರ್ಬೋದು, ಮಾದೇಶ್ವರ ಬಡಾವಣೆ ಇರ್ಬೋದು, ಮಂಚೇಗೌಡನ ಕೊಪ್ಪದಿರ್ಬೋದು, ಅಲ್ಲಿ ಹೋಗಿ ನೀವು ನಿಮ್ಮ ವಿಡಿಯೋಲಿ ರೋಡ್ಗಳು ಚರಂಡಿಗಳು ಎಲ್ಲವೂ ನೋಡ್ಕೊಂಡು ಬನ್ನಿ. ನಾನು ರಸ್ತೆ ಮಾಡಿಸಿದ್ದೀನಿ ರಸ್ತೆ ಮಾಡಿಸ್ತೀನಿ ಅಂದರೆ ಎಲ್ಲೂ ರಸ್ತೆ ಆಗಿಲ್ಲ, ಎಲ್ಲವೂ ಹಗರಣದ ಗೂಡಾಗೈತೆ. ಅವ್ರು ಇಲ್ಲೇ ನೋಡಿ, ಈಗ ಮಳೆ ನಿನ್ನೆ ಮೊನ್ನೆ ಹೋಗಿರೋದು ಮಳೆ, ಇನ್ನೂ ನೀರು ನಿಂತೈತೆ. ಇವೆಲ್ಲ ರಸ್ತೆಗಳಲ್ವಾ, ರಸ್ತೆ ಮಾಡಿದ್ದೀನಿ ಅಂತಲ್ಲ, ಹಂಗೆ ಅವ್ರು ಏನೂ ಅಭಿವೃದ್ಧಿ ಮಾಡಿಲ್ಲ, ಅವೆಲ್ಲವೂ ಸುಳ್ಳು, ಬರೀ ಸುಳ್ಳು ಹೇಳ್ಕೊಂಡವರು ರಾಜಕಾರಣ ಮಾಡ್ತಾ ಇದ್ದಾರೆ. ಅದೇನು ನಡೆಯಲ್ಲ, ಈ ಸಲ ಜನಗಳು ತೀರ್ಮಾನ ಮಾಡಾಗಿದೆ. ಚುನಾವಣೆಯಲ್ಲಿ ಈ ಸಲ ನಾವು ಏನು ತೀರ್ಮಾನ ಮಾಡಬೇಕು ಅಂತ ತೀರ್ಮಾನವನ್ನು ಜನ ತೀರ್ಮಾನ ತಗೊಂಡಾಗೋಗಿದೆ, ಅದನ್ನ ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಸರ್, ಇನ್ನತ್ತೆ ದಿನ ಬಾಕಿ ಇದೆ ಸರ್, ರಾಜ್ಯದ ನಾಯಕರು ಯಾರ್ಯಾರನ್ನ ಕರೆಸಬೇಕು ಅನ್ಕೊಂಡಿದ್ದೀರಾ? ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ, ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರು ಬರ್ತಾ ಇದ್ದಾರೆ, ದಿನೇಶ್ ಗುಂಡೂರಾವ್ ಬರ್ತಾ ಇದ್ದಾರೆ, ಜಮೀರ್ ಅಹಮದ್ ಬರ್ತಾರೆ, ಎಲ್ಲ ನಾಯಕರುಗಳನ್ನು ಬರ್ತಾ ಇದ್ದಾರೆ. ಸರಿ.